ಹಾಸನ ಜಿಲ್ಲೆಯಲ್ಲಿ ವಾರದ 4 ದಿನ ಸಂಪೂರ್ಣ ಲಾಕ್ಡೌನ್ ಎಂದು ಘೋಷಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರೇ ಲಾಕ್ಡೌನ್ ಕ್ಯಾನ್ಸಲ್ ಆಗಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಹಾಸನದ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಗೋಪಾಲಯ್ಯ ಅವರು ನಾಳಿನಿಂದ ವಾರದ 4 ದಿವಸ ಹಾಸನ ಜಿಲ್ಲೆ ಲಾಕ್ಡೌನ್ ಎಂದು ತೀರ್ಮಾನಿಸಲಾಗಿದೆ. ಉಳಿದ 3 ದಿವಸ ಬೆಳಿಗ್ಗೆ 6 ರಿಂದ 10 ಗಂಟೆಯವರೆಗೆ ವ್ಯವಹಾರ ವಹಿವಾಟನ್ನು ನಡೆಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಘೋಷಿಸಿದರು. ಆದರೆ ಘೋಷಿಸಿದ ಕೆಲವೇ 2 ಗಂಟೆಯ ಒಳಗಾಗಿ ಮಾಡಿದ ಆದೇಶವನ್ನು ಹಿಂದಕ್ಕೆ ಪಡೆಯಲಾಗಿದೆ. ಹಾಗೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಆದೇಶ ಬರುವವರೆಗೆ ಈ ಹಿಂದೆ ಇದ್ದಂತಹ ಜನತಾ ಕರ್ಫ್ಯೂ ಮುಂದುವರಿಯಲಿದೆ ಎಂದು ಕೂಡ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಹಿರಿಯರ ಸಲಹೆ ಮೇರೆಗೆ ಅದನ್ನು ಕೇಂದ್ರದಿಂದ ಏನು ನಿರ್ದೇಶನ ಬರ್ತದೆ ಅಲ್ಲಿವರೆಗೂ ಈಗ ಯಾವ ರೀತಿ ಇದೆ ಅದೇ ರೀತಿ ಮುಂದುವರಿಯೋದಕ್ಕೆ ಹೇಳಿದೆ. 4 ದಿನಗಳ ಲಾಕ್ಡೌನ್ ಜೊತೆಗೆ 3 ದಿನಗಳ ಹಿಂದೆ ಹಿಂದೆ ಇಲ್ಲ ಹಿಂದೆ ಏನು ನಡೀತಾ ಇದೆ ಅದೇ ರೀತಿ ಕೇಂದ್ರದಿಂದ ಮತ್ತು ರಾಜ್ಯದಿಂದ ನಿರ್ದೇಶನ ಬರುವವರೆಗೂ ಅದೇ ರೀತಿ ಹಿಂದಿನ ರೀತಿಯಲ್ಲಿ ಮುಂದುವರಿಯುತ್ತೆ. ಜನತಾ ಕರ್ಫ್ಯೂ ಮುಂದುವರಿಯುತ್ತೆ. ಈ ಹಿಂದೆ ಮಧ್ಯಾಹ್ನ ಏನು ಲಾಕ್ಡೌನ್ ಬಗ್ಗೆ ಒಂದು ರೀತಿ ಚರ್ಚೆ ಆಗಿತ್ತು, ಅದು ಕ್ಯಾನ್ಸಲ್ ಅದು ಕ್ಯಾನ್ಸಲ್ ಆಗಿದೆ. ಏನು ಜನತಾ ಕರ್ಫ್ಯೂ ಏನಿದೆ, ಕೇಂದ್ರದಿಂದ ಏನು ನಿರ್ದೇಶನ ಬರುತ್ತೆ, ಕೇಂದ್ರದಿಂದ ಬಂದಾದಮೇಲೆ ರಾಜ್ಯದಿಂದ ಏನು ನಿರ್ದೇಶನ ಬರುತ್ತೆ, ಅದಾದ ನಂತರ ಮುಂದಿನ ತೀರ್ಮಾನವನ್ನು ಲಾಕ್ಡೌನ್ ಇರೋದಿಲ್ಲ ಇಲ್ಲ ಈಗೇನಿದೆ ಅದೇ ರೀತಿ ಮುಂದುವರಿಯುತ್ತೆ. ಯೋಗೇಶ್ ಪಿಜೆ ವಿ ಪೊಲೀಸ್ ಹಾಸನ.